ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ವಿರೂಪಾಕ್ಷ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣಂದರೆ, ಭಾರತ ಸಂವಿಧಾನದಲ್ಲಿರುವ 12 ಅನಿಸೂಚಿಗಳನ್ನ ಯಾವ ಥರ ನೆನ್ಪಿಟ್ಕೋಬೇಕಪ್ಪ. ಈಗ ನಿಮ್ಮದು PSI ಎಕ್ಸಾಮು, ಆಮೇಲೆ ಗ್ರೂಪ್ ಸಿ ಎಕ್ಸಾಮ್ಸ್ ಬರೋದ್ರಿಂದ ನಿಮಗೆ ಅನುಸೂಚಿಗಳ ಮೇಲೆ ಒಂದು ಕ್ವಶನ್ ಕೇಳೇ ಕೇಳ್ತಾರೆ. ಸೊ 12 ಅನುಸೂಚಿಗಳು ಇರೋದ್ರಿಂದ ನೀವು ಯಾವ ಥರ ಈ ಅನುಸೂಚಿಗಳನ್ನ ನೆನ್ಪಿಟ್ಕೋತೀರಾ? ಸೊ ಇಲ್ಲೊಂದು ಟ್ರಿಕ್ ಇದೆ, ಏನಪ್ಪ ಅಂದರೆ ಟಿಯರ್ಸ್ ಆಫ್ ಓಲ್ಡ್ PM. ಸೊ ಇದನ್ನು ನೀವು ಒಂದು ಸೆಂಟೆನ್ಸ್ ನೆನ್ಪಿಟ್ಕೊಂಡ್ರೆ ಸಾಕು, ಈಸಿಯಾಗಿ ನೆನ್ಪಿಟ್ಕೋಬೋದು. ಇಲ್ಲಿ ಟಿ ಅಂದರೆ ಏನಂದರೆ ಟೆರಿಟರೀಸ್ ಅಂತ, ಇ ಅಂದರೆ ಅಮೆಂಡ್ಮೆಂಟ್ಸ್ ಅಂತ, ಎ ಅಂದರೆ ಅಫರ್ಮೇಷನ್, ಆರ್ ಅಂದರೆ ರಾಜ್ಯಸಭಾ ಸೀಟ್ ಅಲೋಕೇಷನ್, ಎಸ್ ಅಂದರೆ ಶೆಡ್ಯೂಲ್ಡ್ ಏರಿಯಾಸ್, ಓ ಅಂದರೆ ಅದರ್ ಟ್ರೈಬಲ್ ಏರಿಯಾಸ್, ಎಫ್ ಅಂದರೆ ಫೆಡ್ರಲ್ ಲಿಸ್ಟ್, ಓ ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜಸ್, ಎಲ್ ಅಂದರೆ ಲ್ಯಾಂಡ್ ರಿಫಾರ್ಮ್, ಡಿ ಅಂದರೆ ಡಿಫೆಕ್ಷನ್ಸ್ ಆಫ್ ಲಾ, ಪಿ ಅಂದರೆ ಪಂಚಾಯತ್ಸ್, ಎಂ ಅಂದರೆ ಮುನ್ಸಿಪಾಲಿಟೀಸ್. ಸೊ ಈ ಥರ ನೀವು ನೆನ್ಪಿಟ್ಕೋಬೋದು. ಇನ್ ಕೇಸ್ ನಿಮ್ಗೆ ಇದು ನೆನಪಾಗಲಿಲ್ಲ ಅಂದರೆ ನೀವು ಇದನ್ನು ಒಂದ್ಸರಿ ಬರೆದು ಇಟ್ಕೋಬೋದು. ನಿಮಗೇನಾದರೂ ಕನ್ನಡದಲ್ಲಿ ಬರೆದಿಟ್ಕೋತೀರ ಅಂದರೆ ಇಲ್ಲಿ ನೋಡಿ, ಟೆರಿಟರೀಸ್ ಅಂದ ಏನಂತ ಬರ್ಕೋಬೋದು ಅಂದರೆ ಕೇಂದ್ರ ಮತ್ತು ಒಕ್ಕೂಟ ರಾಜ್ಯ ಕ್ಷೇತ್ರಗಳಂತ ಬರೆದಿಟ್ಕೋಬೋದು. ಅದೇ ಥರ ಈ ಅಂದರೆ ಎಮಲ್ಮೆಂಟ್ಸ್, ಉಪಬಂಧಗಳು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಆಮೇಲೆ ಕಂಪ್ಯೂಟರ್ ಆ್ಯಂಡ್ ಆಡಿಟರ್ ಜನರಲ್, ಅವ್ರ ಬಗ್ಗೆ ಇರುವಂಥ ಉಪಬಂಧಗಳು ಇದರಲ್ಲಿ ಬರುತ್ತೆ, ಎರಡನೇ ಶೆಡ್ಯೂಲಲ್ಲಿ. ಅಫರ್ಮೇಷನ್, ಮೂರನೇ ಶೆಡ್ಯೂಲಲ್ಲಿ ಏನು ಬರುತ್ತಪ್ಪ ಅಂದರೆ ಅಫರ್ಮೇಷನ್, ಪ್ರಮಾಣ ವಚನ ಮತ್ತು ದೃಢೀಕರಣ. ಯಾರು ಸಾಂವಿಧಾನಿಕ ಹುದ್ದೆಗಳನ್ನು ತೊಗೊಂಡಿರ್ತಾರಲ್ಲ ಅವರ ಪ್ರಮಾಣ ವಚನ ಮತ್ತು ದೃಢೀಕರಣ ಬರುತ್ತೆ ಮೂರನೇ ಶೆಡ್ಯೂಲಲ್ಲಿ. ಅದೇ ಥರನಾಗಿ ನಾಲ್ಕನೇ ಶೆಡ್ಯೂಲಲ್ಲಿ ಏನು ಬರುತ್ತಪ್ಪ ಅಂದರೆ ರಾಜ್ಯಸಭಾ ಸೀಟ್ ಅಲೋಕೇಷನ್, ರಾಜ್ಯಸಭೆ ಕೇಂದ್ರ ಮತ್ತು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರಾಜ್ಯಸಭಾ ಸೀಟು ಹಂಚಿಕೆಗಳ ಬಗ್ಗೆ ಏನು, ಸಭೆಯ ಸ್ಥಾನಗಳ ಹಂಚಿಕೆಗಳ ಬಗ್ಗೆ ಏನು ಬರುತ್ತಂದರೆ ನಾಲ್ಕನೇ ಶೆಡ್ಯೂಲಲ್ಲಿ ಬರುತ್ತೆ. ಅದೇ ಥರನಾಗ ಐದನೇ ಶೆಡ್ಯೂಲ್ಸಲ್ಲಿ ಏನು ಬರುತ್ತಂದರೆ ಶೆಡ್ಯೂಲ್ಡ್ ಏರಿಯಾಸ್ ಅಂದರೆ ಅನುಸೂಚಿತ ಪ್ರದೇಶಗಳು, ಬುಡಕಟ್ಟು ಪ್ರದೇಶಗಳ ಆಡಳಿತ ಮತ್ತು ನಿಯಂತ್ರಣ ಬರುತ್ತೆ. ಅದೇ ಥರನಾಗ ಆರನೇ ಶೆಡ್ಯೂಲಲ್ಲಿ ಏನು ಬರುತ್ತಂದರೆ ಅದರ್ ಟ್ರೈಬಲ್ ಏರಿಯಾಸ್, ಇತರ ಬುಡಕಟ್ಟು ಪ್ರದೇಶಗಳ ಆಡಳಿತ ಮತ್ತು ನಿಯಂತ್ರಣ. ಇತರ ಬುಡಕಟ್ಟು ಪ್ರದೇಶಗಳಂದರೆ ನಾಲ್ಕು ರಾಜ್ಯದ್ದು ಬರುತ್ತೆ ಇಲ್ಲಿ. ಯಾವುದಪ್ಪ ಅಂದರೆ ಅಸ್ಸಾಂ, ಮಿಜೋರಾಂ ಮತ್ತು ಅಸ್ಸಾಂ, ಮಿಜೋರಾಂ, ಮೇಘಾಲಯ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳಿದೆಯಲ್ಲ, ಅದರ ಆಡಳಿತ ಮತ್ತು ನಿಯಂತ್ರಣ ಯಾವ ಥರ ಇರುತ್ತಂತೆ ನಿಮಗೆ ಆರನೇ ಶೆಡ್ಯೂಲಲ್ಲಿ ಬರುತ್ತೆ. ಏಳನೇ ಶೆಡ್ಯೂಲಲ್ಲಿ ಏನು ಬರುತ್ತಪ್ಪ ಅಂದರೆ ಫೆಡ್ರಲ್ ಲಿಸ್ಟ್, ಏನಂದರೆ ಒಕ್ಕೂಟ ರಾಜ್ಯ ಮತ್ತು ಸಮವರ್ತಿ ಪಟ್ಟಿ. ಮೊನ್ನೆ SDA ಎಕ್ಸಾಮಲ್ಲಿ ಕೇಳಿದರು ಸಮವರ್ತಿ ಪಟ್ಟಿ ಎಷ್ಟನೇ ಅನುಸೂಚಿಯಲ್ಲಿ ಬರುತ್ತೆ ಅಂತ. ಸೊ ನಿಮಗೆ ಈ ಟ್ರಿಕ್ನ ನೆನ್ಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಏಳನೇ ಅನುಸೂಚಿಯಲ್ಲಿ ಬರುತ್ತೆ ಅಂತ. ಅದೇ ಥರನಾಗಿ ಎಂಟನೇ ಅನುಸೂಚಿಯಲ್ಲಿ ಏನು ಬರುತ್ತಂದರೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂದರೆ ಅಧಿಕೃತ ಭಾಷೆಗಳು. ಸೊ ಒಂಬತ್ತನೇ ಅನುಸೂಚಿಯಲ್ಲಿ ನಿಮ್ಗೆ ಏನು ಬರುತ್ತಪ್ಪ ಅಂದರೆ ಲ್ಯಾಂಡ್ ರಿಫಾರ್ಮ್ಸ್ ಅಂದರೆ ಭೂ ಸುಧಾರಣೆ. ಹತ್ತನೇ ಅನುಸೂಚಿಯಲ್ಲಿ ಡಿಫೆಕ್ಷನ್ಸ್ ಆಫ್ ಲಾ, ಪಕ್ಷಾಂತರ ನಿಷೇಧ ಕಾನೂನು. ಸೊ ಭಾಳ ಸರಿ ಕೇಳ್ತಾರೆ ಈ ಗವರ್ನರ್ ಡಿಸ್ಕ್ರಿಷನ್ ಪವರ್ ಬಂದಾಗ ಭಾಳ ಸರಿ ಎಕ್ಸಾಮ್ಸಲ್ಲಿ ಏನು ಕೇಳ್ತಾರೆ ಅಂದರೆ ಪಕ್ಷಾಂತರ ನಿಷೇಧ ಕಾನೂನು ಯಾವ ಅನುಸೂಚಿಯಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಸೊ ನೀವೇನಾದರೂ ಈ ಟ್ರಿಕ್ನ ನೆನ್ಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ಹೇಳ್ಬೋದು, ಹತ್ತನೇ ಅನುಸೂಚಿಯಲ್ಲಿ ಏನಂದರೆ ಪಕ್ಷಾಂತರ ನಿಷೇಧ ಕಾನೂನು ಬರುತ್ತಂತೇಳಿ. ಅದೇ ಥರನಾಗಿ ಹನ್ನೊಂದನೇ ಅನುಸೂಚಿಯಲ್ಲಿ ನಿಮ್ಗೇನು ಬರುತ್ತಂದರೆ ಪಂಚಾಯತ್ ಬಗ್ಗೆ ಬರುತ್ತೆ, ಹನ್ನೆರಡನೇ ಅನುಸೂಚಿಯಲ್ಲಿ ಏನು ಬರುತ್ತಂದರೆ ಮುನ್ಸಿಪಾಲ್ಟಿ ಬಗ್ಗೆ ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ನೀವು ಯಾವ ಥರ ನೆನ್ಪಿಟ್ಕೋಬೋದು ಈ ಟ್ರಿಕ್ಸ್ನ ಅಂದರೆ ಟಿಯರ್ಸ್ ಆಫ್ ಓಲ್ಡ್ PM ಅಂತೇಳಿ ನೆನ್ಪಿಟ್ಕೋಬೋದು. ಇದೊಂದು ಲೈನ್ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ನಿಮಗೆ 12 ಅನುಸೂಚಿಗಳು ನೆನ್ಪುಳಿಯುತ್ತೆ. ಸೊ ಈ ಥರ ಮತ್ತೊಂದಿಷ್ಟು ಟ್ರಿಕ್ಸ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.